ಭಗವಾನ್ ಶ್ರೀ ವಿಷ್ಣುವಿನ ಸುದರ್ಶನ ಚಕ್ರವು ಈ ಯೋಧರ ಮುಂದೆ ವಿಫಲವಾಯಿತು. ಅಂತಹ ಪರಾಕ್ರಮಿ ಯೋಧರು ಯಾರು? ಇವರ ಮುಂದೆ ಸುದರ್ಶನ ಚಕ್ರವು ಶಕ್ತಿ ಕುಂದೋಕೆ ಕಾರಣವೇನು? ನೀವು ನೋಡ್ತಾ ಇದ್ದೀರಾ ಇನ್ಫೋ ಚಾಣಕ್ಯ. ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸುದರ್ಶನ ಚಕ್ರವು ಭಗವಾನ್ ವಿಷ್ಣುವಿನ ಅಮೋಘ ಅಸ್ತ್ರವು ಹಾಗೂ ಶಕ್ತಿಶಾಲಿ ಅಸ್ತ್ರವೂ ಕೂಡ. ಬಲಿಷ್ಠ ರಾಕ್ಷಸರ ದುಷ್ಟರ ಬದಿಯಲ್ಲಿ ಈ ಅಸ್ತ್ರವು ಪ್ರಮುಖ ಭೂಮಿಕೆಯನ್ನು ನಿಭಾಯಿಸುತ್ತದೆ. ಭಗವಾನ್ ವಿಷ್ಣುವಿನ ಸುದರ್ಶನ ಚಕ್ರವು ಮಹಾದೇವರಂತೆ ಅತ್ಯಂತ ಬಲಿಷ್ಠವಾಗಿದೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಸುದರ್ಶನ ಚಕ್ರವು ಮಹಾದೇವರಿಂದ ಪ್ರಾಪ್ತವಾಯಿತು. ಒಂದು ಬಾರಿ ಈ ಸುದರ್ಶನ ಚಕ್ರವು ಕಾರ್ಯಗತವಾಯಿತೆಂದರೆ ಅದನ್ನು ಮರಳಿ ಹಿಂದಕ್ಕೆ ಕರೆಯಲು ಅಸಾಧ್ಯ. ಅದನ್ನು ನಿಲ್ಲಿಸುವಂಥದ್ದು ಕೂಡ ಸಾಧ್ಯವಾಗದ ಮಾತು. ಸುದರ್ಶನ ಚಕ್ರವು ತನ್ನ ಲಕ್ಷ್ಯವನ್ನು ಪೂರೈಸಿಯೇ ಮರಳುತ್ತದೆ. ಆದರೆ ನಮ್ಮ ಇತಿಹಾಸದಲ್ಲಿ ಕೆಲವೊಂದು ಪ್ರಸಂಗಗಳು ದೊರೆಯುತ್ತವೆ, ಅದುವೇ ಸುದರ್ಶನ ಚಕ್ರದ ವಿಫಲತೆ. ನಾವಿವತ್ತು ನಿಮಗೆ ತಿಳಿಸುತ್ತಿದ್ದೇವೆ, ಈ ಯೋಧರ ಮುಂದೆ ಸುದರ್ಶನ ಚಕ್ರವು ಸಂಪೂರ್ಣವಾಗಿ ವಿಫಲವಾಯಿತು. ಇದರ ಹಿಂದಿನ ಕಾರಣವೇನು, ಯಾಕೆ ಈ ರೀತಿಯಾಯಿತು? ಬನ್ನಿ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ದೇವಿ ಭಾಗವತರ ಪುರಾಣ 6ನೇ ಅಧ್ಯಾಯದಲ್ಲಿ ದೇವತೆಗಳು ಮಹಿಷಾಸುರನ ವಿರುದ್ಧ ಭಾರೀ ಜಗಳವಾಗುತ್ತೆ, ಯುದ್ಧವೂ ಕೂಡ ನಡೆಯುತ್ತಿರುತ್ತೆ. ಮಹಿಷಾಸುರನ ದಂಡನಾಯಕನಾದ ಅಂಧಕಾಸುರ ಭಗವಾನ್ ವಿಷ್ಣುವಿನ ಮುಂದೆ ಯುದ್ಧಕ್ಕೆ ನಿಲ್ಲುತ್ತಾನೆ, ಭಗವಾನ್ ವಿಷ್ಣುವಿನ ವಿರುದ್ಧ ಬಾಣಗಳ ಪ್ರಯೋಗವನ್ನು ಮಾಡುತ್ತಾನೆ. ಭಗವಾನ್ ವಿಷ್ಣು ಬಾಣಗಳನ್ನು ತುಂಡರಿಸುತ್ತಾರೆ, ಆ ರಾಕ್ಷಸನ ವಿರುದ್ಧ ಪ್ರಹಾರವನ್ನು ನಡೆಸುತ್ತಾರೆ. ಈ ರೀತಿಯಲ್ಲಿ ಅಂಧಕಾಸುರ ಮತ್ತು ಭಗವಾನ್ ವಿಷ್ಣುವಿನ ನಡುವೆ ಕೆಲವು ದಿನಗಳ ತನಕ ಯುದ್ಧ ನಡೆಯುತ್ತದೆ. ಅಂಧಕಾಸುರನು ಭಗವಾನ್ ವಿಷ್ಣುವಿನ ವಾಹನವಾದ ಗರುಡನ ಮೇಲೆ ದಾಳಿ ನಡೆಸುತ್ತಾನೆ, ಇದರಿಂದ ಗರುಡನು ಗಾಯಗೊಂಡನು. ಇದರಿಂದ ಕ್ರೋಧಿತರಾದ ಶ್ರೀ ವಿಷ್ಣು ಅಂಧಕಾಸುರನ ಮೇಲೆ ಕೆಲವು ಬಾಣಗಳ ಪ್ರಯೋಗವನ್ನು ಮಾಡುತ್ತಾರೆ. ಅಂಧಕಾಸುರನು ಬಾಣಗಳನ್ನು ಪುಡಿ ಮಾಡುತ್ತಾನೆ. ಆವಾಗ ಭಗವಾನ್ ವಿಷ್ಣು ಸುದರ್ಶನ ಚಕ್ರವನ್ನು ಅಂಧಕಾಸುರನ ಮೇಲೆ ಪ್ರಯೋಗಿಸುತ್ತಾರೆ. ಅಂಧಕಾಸುರ ತನ್ನ ಶಕ್ತಿಶಾಲಿ ಚಕ್ರದ ಮೂಲಕ ಸುದರ್ಶನ ಚಕ್ರವನ್ನು ದೂರದಲ್ಲೇ ವಿಫಲಗೊಳಿಸುತ್ತಾನೆ. ಸುದರ್ಶನ ಚಕ್ರ ವಿಫಲಗೊಂಡಿದ್ದನ್ನು ನೋಡಿ ದೇವಾನುದೇವತೆಗಳು ಆತಂಕಕ್ಕೆ ಒಳಗಾಗುತ್ತಾರೆ. ಆವಾಗ ಶ್ರೀ ವಿಷ್ಣು ತನ್ನ ಕೌಮುದಿ ಗದೆಯಿಂದ ಪ್ರಹಾರವನ್ನು ನಡೆಸುತ್ತಾರೆ. ಅಂಧಕಾಸುರ ಮೂರ್ಛಿತನಾಗಿ ಭೂಮಿಯಲ್ಲಿ ಬೀಳುತ್ತಾನೆ. ಎರಡನೇ ಪ್ರಸಂಗ, ಸುದರ್ಶನ ಚಕ್ರವು ಹಾಗೂ ಹನುಮಂತನ ನಡುವೆ ಭೀಕರ ಯುದ್ಧ. ಶ್ರೀಕೃಷ್ಣನು ಹನುಮಂತನನ್ನು ನೆನಪಿಸಿಕೊಳ್ಳುತ್ತಾರೆ. ಹನುಮಂತನು ತಕ್ಷಣ ದ್ವಾರಕೆಗೆ ಧಾವಿಸುತ್ತಾರೆ. ದ್ವಾರಕೆಯಲ್ಲಿನ ಉಪವನವನ್ನು ಕಂಡು ಹಣ್ಣುಗಳನ್ನು ತಿನ್ನಲು ಮುಂದಾಗುತ್ತಾರೆ. ಇದನ್ನು ಕೃಷ್ಣನ ಸೈನಿಕರು ಕಂಡು ಕೃಷ್ಣನಿಗೆ ತಿಳಿಸುತ್ತಾರೆ. ತಕ್ಷಣ ಕೃಷ್ಣನಿಗೆ ಆಂಜನೇಯನ ಆಗಮನದ ಅರಿವಾದರೂ ಸಹ ಮನಸ್ಸಿನಲ್ಲೇ ನಕ್ಕು ಆಂಜನೇಯನನ್ನು ಕರೆತರುವಂತೆ ಸೈನಿಕರಿಗೆ ಆದೇಶಿಸುತ್ತಾರೆ. ಆದರೆ ಸೈನಿಕರನ್ನು ಆಂಜನೇಯನು ತನ್ನ ಬಾಲದಿಂದ ಹೊಡೆದು ಓಡಿಸುತ್ತಾನೆ. ಗಾಬರಿಗೊಂಡ ಸೈನಿಕರು ಕೃಷ್ಣನ ಬಳಿ ಹೋಗಿ ವಿಚಾರವನ್ನು ಮುಟ್ಟಿಸುತ್ತಾರೆ. ಕೃಷ್ಣರು ಹೇಳುತ್ತಾರೆ, ರಾಮನು ಕರೆಯುತ್ತಿದ್ದಾನೆಂದು ಹನುಮಂತನಿಗೆ ಹೇಳಿ. ಅದರಂತೆ ಸೈನಿಕರು ವಿಚಾರವನ್ನು ಮುಟ್ಟಿಸುತ್ತಾರೆ. ತಕ್ಷಣ ಆಂಜನೇಯ ಅರಮನೆಗೆ ಬರುತ್ತಾರೆ. ಅಲ್ಲಿ ಕೃಷ್ಣನ ಸುದರ್ಶನ ಚಕ್ರವು ಅರಮನೆಯ ದ್ವಾರದಲ್ಲಿ ಹನುಮಂತನಿಗೆ ಎದುರಾಗುತ್ತದೆ. ಹನುಮಂತನು ಅರಮನೆಯೊಳಗೆ ಹೋಗಲು ನಿರಾಕರಿಸುತ್ತದೆ ಈ ಸುದರ್ಶನ ಚಕ್ರ. ಹನುಮಂತ ಹಾಗೂ ಸುದರ್ಶನ ಚಕ್ರದ ನಡುವೆ ಭೀಕರ ಯುದ್ಧ ನಡೆಯುತ್ತದೆ. ಹನುಮಂತರು ಒಂದೇ ಒಂದು ಏಟಿಗೆ ಸುದರ್ಶನ ಚಕ್ರವನ್ನು ನುಂಗುತ್ತಾರೆ. ಮುಂದಿನದು ವಾಲ್ಮೀಕಿ ರಾಮಾಯಣದಲ್ಲಿ ಅರಣ್ಯಕಾಂಡದಲ್ಲಿ ತಿಳಿಸಲಾಗಿದೆ. ದೇವತೆ ಹಾಗೂ ರಾವಣನ ನಡುವೆ ಯುದ್ಧ ನಡೆಯುವಾಗ ಸುದರ್ಶನ ಚಕ್ರವನ್ನು ರಾವಣನ ಮೇಲೆ ಪ್ರಯೋಗಿಸುತ್ತಾರೆ. ಅದರಲ್ಲಿ ತಿಳಿಸಲಾಗಿದೆ ಶ್ರೀ ವಿಷ್ಣುವಿನ ಮತ್ತೊಂದು ವಿಶೇಷವಾದ ಚಕ್ರವೆಂದು. ಇದಕ್ಕೆ ಪುಷ್ಟಿ ನೀಡುವಂತೆ ಸುಂದರಕಾಂಡದಲ್ಲಿ ಇದರ ಬಗ್ಗೆ ಮಾಹಿತಿ ನೀಡಲಾಗಿದೆ. ಸುದರ್ಶನ ಚಕ್ರವು ರಾವಣನ ಮೇಲೆ ವಿಫಲವಾಯಿತು. ಕೂರ್ಮ ಪುರಾಣದ 4ನೇ ಅಧ್ಯಾಯದಲ್ಲಿ ಪ್ರಜಾಪತಿ ದಕ್ಷನ ಯಜ್ಞವನ್ನು ನಾಶ ಮಾಡಲೆಂದು ಮಹಾದೇವನು ವೀರಭದ್ರನನ್ನು ಸೃಷ್ಟಿಸುತ್ತಾರೆ. ಇದನ್ನು ಹೇಳಲಾಗುತ್ತದೆ ವೀರಭದ್ರನು ಮಹಾದೇವರ ಕೋಪದ ಅಂಶವೆಂದು. ದಕ್ಷ ಪ್ರಜಾಪತಿಯ ಯಜ್ಞದಲ್ಲಿ ಸತಿಮಾತೆಯ ಮಹಾದೇವನನ್ನು ಅವಮಾನಿಸಿದ ನೋವಿನಿಂದ ಆಹುತಿಯಾಗುತ್ತಾರೆ. ಇದರಿಂದ ಕ್ರೋಧಿತರಾದ ಮಹಾದೇವನು ವೀರಭದ್ರನನ್ನು ಸೃಷ್ಟಿಸುತ್ತಾರೆ. ವೀರಭದ್ರನು ಕ್ರೋಧಿತನಾಗಿ ಪ್ರಜಾಪತಿಯ ಯಜ್ಞವನ್ನು ನಾಶ ಮಾಡಲು ಮುಂದಾಗುತ್ತಾರೆ. ವೀರಭದ್ರನು ಎಷ್ಟು ಕ್ರೋಧಿತನಾಗಿದ್ದಾರೆಂದರೆ ಅವರ ಬಲ ಎಷ್ಟಿತ್ತೆಂದರೆ ಭಗವಾನ್ ವಿಷ್ಣುವಿನ ಸುದರ್ಶನ ಚಕ್ರವು ವೀರಭದ್ರನನ್ನು ಏನೂ ಮಾಡಲು ಸಾಧ್ಯವಾಗಲಿಲ್ಲ.
ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.